ಮನೆ ಸೇಲ್ ಮಾಡಿದೆ, ಅದೇ ದುಡ್ಡಲ್ಲಿ ಅಕ್ಕನ ಮದುವೆ ಮಾಡಿದೆ. ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತಾ ಇದ್ದಾನೆ, ಇವ್ನ ಆದಾಯ ಏನು? ನನ್ನ ವಯಸ್ಸು ತಕ್ಕಂಗೆ ನಾನು ಏನ್ ಮಾಡ್ಬೇಕು ಅದೇ ನಾನು ಮಾಡ್ತೀನಿ. 100 ಕೋಟಿ ಮಾಡ್ಬೇಡ, 200 ಕೋಟಿ ಮಾಡ್ಬೇಡ, ಇದೆಲ್ಲ ಬಿಲ್ಡಪ್ ಮಾತುಗಳು, ಅದೆಲ್ಲ ನನಗ್ ಬರಲ್ಲ. ಇವಾಗ ಅದೇ ಸಿನಿಮಾ ಒಂದು ಸ್ಕ್ರಿಪ್ಟ್ ಲಾಕ್ ಆಗಿದೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಅದು ಹೋಗ್ತಾ ಹೋಗ್ತಾ ಮುಂದಿಸ್ಕೊಳ್ಳೋದು ಎಲ್ಲ ರಿವೀಲ್ ಮಾಡ್ತೀನಿ 100%. ಅದು ಮುಚ್ಚು ಮರೆ ಅಂತೂ ಮಾಡಲ್ಲ, ಏನೇ ಮಾಡಿದ್ರು ಸೌಂಡ್ ಮಾಡ್ಕೊಂಡೆ ಮಾಡೋದು ಬುಲೆಟ್. ಅದಕ್ಕೆ ಅಕ್ಕನ ಮದುವೆ ಅಂತ ಹೇಳಿದ್ರೆ ಆಯ್ತು, ಈಗ ಒಂದಷ್ಟು ಜನ ಗೈರು ಆದ್ರೂ ಓಕೆ, ಆದ್ರೆ ಕೆಲವು ಜನ ಸಪೋರ್ಟ್ ಅಂತ ಮಾಡಿರ್ತಾರೆ. ಅದರಲ್ಲಿ ನಿಮಗೆ ಅತಿ ಹೆಚ್ಚು ನಿಮ್ಮ ಅಕ್ಕ ಅವ್ರ ಮದುವೆ ಆಗ್ಲಿ ಅಥವಾ ನಿಮ್ಮ ತಂದೆಯವ್ರು ಕಳ್ಕೊಂಡ ದಿನಗಳಲ್ಲಾಗ್ಲಿ ಬೆನ್ನಲ್ಬಾಗಿ ನಿಂತಂತವ್ರೆ? ನನ್ನ ಜೊತೆ ಇದ್ದ ಹುಡುಗರು, ಅದ್ ಬಿಟ್ರೆ ಯಾರು ಆಗ್ ಬರ್ಲಿಲ್ಲ. ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಯಾರು ಆಗ್ ಬರ್ಲಿ, ಸಿನಿಮಾ ಇಂಡಸ್ಟ್ರಿ ಯಾರು ಆಗ್ ಬರ್ಲಿ. ಕಾರ್ಡ್ ಕೊಡೋದು ನನ್ನ ಡ್ಯೂಟಿ, ಬರೋದು ಬಿಟ್ಟದ್ ಅವ್ರಿಗೆ ಬಿಟ್ಟರೆ. ಯಾಕಂದ್ರೆ ಅಷ್ಟೇ, ಅದು ಬಿಟ್ಟರೆ ಸರ್ ಅವರು ನಿಮ್ಮ ತಂದೆಯವರು ಹೇಗಿದ್ರಪ್ಪ ಅಂದ್ರೆ ಚಿತ್ರರಂಗದಲ್ಲಿ ಬಹಳ ಎಲ್ಲರ ಜೊತೆ ತುಂಬಾ ಅನನ್ಯವಾಗಿದ್ರು, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಎಲ್ಲಾರ ಹತ್ರನು ಸ್ಕ್ರೀನ್ ಕೇರ್ ಮಾಡಿದ್ರು, ಎಲ್ಲ ಜೊತೆ ಬಾಂಧವ್ಯ ಚೆನ್ನಾಗಿರುತ್ತೆ. ಅದೆಲ್ಲ ಕಡೆಯಿಂದ ಅದೆಲ್ಲ ಸುಳ್ಳು ಅಂತ ಅನ್ಕೊಂತೀನಿ. ಯಾಕಂದ್ರೆ ನನ್ನ ಜರ್ನಿಲಿ ತುಂಬಾ ಚಿಕ್ಕ ವಯಸ್ಸಿಗೆ ನೋಡಿರೋದ್ರಿಂದ ಇಷ್ಟೆಲ್ಲ ಅದೆಲ್ಲ ಸುಳ್ಳು. ಯಾರು ಆಗ್ ಬರ್ತಾರೆ ನಮ್ಮ ಕಷ್ಟಕ್ಕೆ, ಮತ್ತೊಂದು ಫ್ರೆಂಡ್ಸ್ ತುಂಬಾ ಕ್ಲೋಸು, ಮತ್ತೊಂದು ಅದೆಲ್ಲ ನನ್ ಯಾವ್ದು ನಂಬೋದು. ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಯಾರು ನಾವೇನಾದ್ರು ಮಾಡಿದಾಗ ನಮ್ಮಿಂದ ಎಲ್ರು ಒಂದೇ ಬರ್ತಾರೆ. ನಮ್ಮ ಹುಡುಗ ಬುಲೆಟ್ ಮಗ, ಪ್ರಕಾಶನ್ ಮಗ, ನನ್ನ ತಮ್ಮನ ಮಗ, ನನ್ನ ಕಸಿನು, ಇದೆಲ್ಲ ಬರುತ್ತೆ. ಅಲ್ಲಿಗಂಟ ಅದೆಲ್ಲ ಯಾವ್ದು ಬರಲ್ಲ ಅಂತ ಅನ್ಕೊಂತೀನಿ. ಅದೆಲ್ಲ ಸುಳ್ಳು, ಒಂದಷ್ಟು ಗಾಸಿಪ್ಸ್ ಗಳು ಹೊರಟು, ರಕ್ಷಕ ಅವ್ರ ಹತ್ರ ದುಡ್ಡು ಇಸ್ಕೊಂಬಂದ, ಇವ್ರ ಹತ್ರ ದುಡ್ಡು ಇಸ್ಕೊಂಬಂದ, ಅವ್ರ ಅಕ್ಕನ ಮದುವೆ ಮಾಡ್ದ, ಮತ್ತೊಂದು ಮಾಡ್ದೆ, ದೇವ್ರ ಅಂತ ಅದೆಲ್ಲ ಏನು ನನ್ಗೆ ಕಷ್ಟ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಲ್ಲ, ಎಂತದ್ದು ಏನು ಮಾಡಿಲ್ಲ. ಇದ್ದಿದ್ ಒಂದ್ ಮನೆ ನನಗೆ ಆಗ್ ಬರ್ಲಿಲ್ಲ, ಆ ಮನೆನ ಆ ಮನೆ ಸೇಲ್ ಮಾಡಿದೆ, ಅದೇ ದುಡ್ಡಲ್ಲಿ ಅಕ್ಕನ ಮದುವೆ ಮಾಡಿದೆ, ಅದೇ ದುಡ್ಡಲ್ಲಿ ಬೇರೆ ತರ ಇನ್ನೊಂದು ರೆಂಟ್ ಬರೋ ತರ ಬಿಲ್ಡಿಂಗ್ ತಗೊಂಡೆ. ಅಷ್ಟೇ, ಅದ್ ಬಿಟ್ಟೆ ಶೋಕಿ ಮಾಡ್ತೀನಿ ಅವ್ರ ಅಪ್ಪನ ದುಡ್ಡಲ್ಲಿ, ಮನೆ ಮರಿ ದುಡ್ಡಲ್ಲಿ ಅದು ತಗೊಂಡ ಇದ್ ಮಾಡ್ದ, ಅದೆಲ್ಲ ಸುಳ್ಳು. ಆದ್ರೆ ಈಗ ನೀವು ಹೇಳೋದಕ್ಕೆ, ಈಗ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತಾ ಇದ್ದಾನೆ, ಇವನ ಆದಾಯ ಏನು ಅನ್ನ ಕೆಲವು ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಏನಿರ್ಬೋದು? ಅಂದ್ರೆ ನಿಮ್ಮ ಆದಾಯ ಕೊಡಬಾರ್ದು, ಉತ್ತರ ಕೊಟ್ಟಾಗ್ತಾನೆ ನಾವು ಸುಮ್ಮನೆ ಕೂತಿದೀವಿ ಅಲ್ಲ. ಈಗ ಸದ್ಯಕ್ಕೆ ಈಗ ಜೀವನ ನಡಿಬೇಕಲ್ವಾ, ಅದಕ್ಕೆ ನಿಮ್ಮ ಆದಾಯ ಯಾವ ಮುಖಾಂತರ ನೀವು ಹಣದಲ್ಲಿ? ನನಗೆ ರೆಂಟ್ ಬರುತ್ತೆ ಪ್ರಾಪರ್ಟಿ ಅಂದ್ರೆ ಎರಡು ಎರಡು ಬಿಲ್ಡಿಂಗ್ ಇದೆ, ಎರಡು ಬಿಲ್ಡಿಂಗ್ ಕಡೆ ಏನಾದ್ರು ರೆಂಟ್ ರೆಂಟ್ ಬರುತ್ತೆ. ಸ್ವಂತ ದುಡಿಮೆ ಇನ್ನ ಶುರು ಮಾಡಿಲ್ಲ ಸದ್ಯಕ್ಕೆ, ಮಾಡಿಲ್ಲ ಇನ್ನ. ಅಂದ್ರೆ ಇವಾಗ ಒಂದ್ ಸಿನಿಮಾ ಮಾಡಿದೆ, ಸಿನಿಮಾ ಮಾಡಿದ್ರೆ ನಂಗೆ ಫೇಮ್ ಗೋಸ್ಕರ ನಾನು ಇಲ್ಲ ಒಂದು ಅಷ್ಟೇ ಅಲ್ಲಾದ್ಮೇಲೆ ಇವಾಗ ಬಿಗ್ ಬಾಸ್ ಬಂದಿದ್ದು ಸಂಪಾದನೆ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂಗ್ ಸಂಪಾದನೆ ಮಾಡ್ಬೇಕು, ಈ ರೀತಿ ಸಂಪಾದನೆ ಮಾಡೋದ್ ನಂಗೆ ಇಷ್ಟ ಇಲ್ಲ. ಅಂದ್ರೆ ದೊಡ್ಡದಾಗೆ ಮಾಡ್ಬೇಕು ಏನಾದ್ರು ಮಾಡಂಗಿದ್ರೆ. ಇಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂಡ್ರೆ ನಮ್ಮ ಇನ್ನ ಚಿಕ್ಕ ಲೆವೆಲ್ ಇಟ್ಟಿರ್ತಾರೆ ಇಲ್ಲಿ, ದೊಡ್ಡ ಮಟ್ಟದಲ್ಲಿ ಹಾಕಿದಾರೆ, ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಏನಾದ್ರು ಮಾಡಂಗಿದ್ರೆ. ನನ್ನ ವಯಸ್ಸು ತಕ್ಕಂಗೆ ನಾನು ಏನ್ ಮಾಡ್ಬೇಕು ಅದೇ ನಾನು ಮಾಡ್ತೀನಿ. 100 ಕೋಟಿ ಮಾಡ್ಬೇಡ, 200 ಕೋಟಿ ಮಾಡ್ಬೇಡ, ಇದೆಲ್ಲ ಬಿಲ್ಡಪ್ ಮಾತುಗಳು, ಅದೆಲ್ಲ ನನಗ್ ಬರಲ್ಲ. ನನ್ನ ವಯಸ್ಸು ತಕ್ಕಂಗೆ, ನನ್ನ ಏಜ್ ತಕ್ಕಂಗೆ ನಾನು ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೇನೆ ಅಷ್ಟೇ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಬಾಡಿಗೆ ರೆಂಟ್ ಅಲ್ಲಿ ನಮ್ ಜೀವನ ಸಾಗ್ತಾ ಇದೆ. ಅವಕಾಶಗಳು ಹೆಂಗ್ ಬರ್ತಾ ಇದೆ ಈಗ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ? ಯಾವ ತರ ಅವಕಾಶಗಳಿದೆ ಅಂದ್ರೆ ವೇರಿಯೇಷನ್ ಇತ್ತ? ಇಲ್ಲ, ಇವಾಗ ನೆಕ್ಸ್ಟ್ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಅಂದ್ರೆ ಆಲ್ರೆಡಿ ಒಂದು ಬಿಸ್ನೆಸ್ ಪ್ಲಾನ್ ಓಪನ್ ಮಾಡಿದೀವಿ, ಒಂದು ವಾಟರ್ ಬಾಟಲ್ ಬಿಸ್ನೆಸ್ ಅಪ್ಪನ ಹೆಸರಲ್ಲಿ ಓಪನ್ ಮಾಡಿದೀನಿ, ಬುಲೆಟ್ ವಾಟರ್ಸ್ ಅಂದ್ಬಿಟ್ಟು, ಬುಲೆಟ್ ಆಕ್ವಾ ಅಂದ್ಬಿಟ್ಟು. ಅದ್ ನಡೀತಾ ಇದೆ, ಇವಾಗ ದೊಡ್ಡ ಮಟ್ಟಕ್ಕೆ ಅದೊಂದು ಪ್ಲಾಂಟ್ ಎಲ್ಲ ನಡೀತದೆ. ಅದಾದಾಗ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕರಿತೀನಿ, ಎಲ್ಲರೂ ಬಂದು ಆಶೀರ್ವಾದ ಮಾಡಿ, ಜನರ ಆಶೀರ್ವಾದ ಇರಲಿ ಅದ್ರ ಮೇಲೆ. ಅದೊಂದು ಬಿಸ್ನೆಸ್ ಮಾಡ್ಕೊಂತ ಇನ್ನಿ ಒಂದು ಸೈಡ್ ಇಂದ ಪ್ರಾಪರ್ಟಿ, ಇದು ನಮ್ಮ ರೆಂಟ್ ಬರುತ್ತೆ ನಮಗೆ, ಎಲ್ಲ ಮಾಡ್ತಾ ಇದ್ವಿ. ಜೊತೆಗೆ ಈಗ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಯಾವ ರೀತಿ ಸಿನಿಮಾ ರಂಗದಿಂದ ಏನಾದ್ರು ಅವಕಾಶಗಳು ಬರ್ತಾ ಇದೆ, ಅಥವಾ ಅದಕ್ಕಿಂತ ಮುಂಚೆ ಏನಾದ್ರು ಅವಕಾಶಗಳು ಬರ್ತಾ ಇದೆ, ಏನಾದ್ರು ವೇರಿಯೇಷನ್ ಇದೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಏನಾದ್ರು ನನಗೆ ಸ್ವಲ್ಪ ವರ್ಕೌಟ್ ಆಗ್ತಿದ್ದೀನಿ? ವೇರಿಯೇಷನ್ ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಿದ್ದೀನಿ, ಅದಕ್ಕೆ ನಾನು ಬಿಗ್ ಬಾಸ್ ಸ್ಟೇಜ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಹಳಷ್ಟು ಜನ ಫ್ಯಾಮಿಲಿಗಳಿಗೆ, ಹಳ್ಳಿ ಇಲ್ಲಿ ಅವು ಅಂತವ್ರಿಗೆ ರೀಚ್ ಆಗಿದೆ. ಇಷ್ಟು ದಿನ ಸೋಶಿಯಲ್ ಮೀಡಿಯಾದಲ್ಲಿ ಟಿವಿ ಬಂದ ಫ್ಯಾಮಿಲಿಗಳಿಗೆ ಅಂತವ್ರಿಗೆ ರೀಚ್ ಆದ್ಲು, ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಅದ್ ಬಿಟ್ರೆ ಸಿನಿಮಾ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ಅಲ್ಲಿ ನನ್ನ ಮಾತುಕತೆ ನಡೀತಾ ಇತ್ತು. ಇವಾಗ ಅದೇ ಸಿನಿಮಾ ಒಂದು ಸ್ಕ್ರಿಪ್ಟ್ ಲಾಕ್ ಆಗಿದೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ, ನೋಡ್ಬೇಕು ಏನಾಗುತ್ತೆ. ಅದೇ ಸಿನಿಮಾ ರಂಗದಲ್ಲಂತೂ ಕೈ ಬಿಡಲ್ಲ, ಮುಂದುವರ್ಕೊಂಡು ಹೋಗ್ತಾ ಇರ್ತೀನಿ. ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಇರಬೇಕು, ಇಲ್ಲೇ ಒಂದು ಬ್ರ್ಯಾಂಡ್ ಮಾಡಬೇಕು. ಅಂದ್ರೆ ನಿಮ್ಮ ತಂದೆಯವರು ಯಾವ್ದೋ ಒಂದು ಇಂಟ್ರೋ ಒಂದು ಸಂದರ್ಶನ ವಿಡಿಯೋದಲ್ಲಿ ನೋಡಿದ್ದೆ, ನಮ್ಮ ತಂದೆಯವರ ಆಸೆ ಏನಪ್ಪ ಅಂದ್ರೆ ನಾನು ಸಿನಿಮಾ ರಂಗಕ್ಕೆ ಒಂದು ಮಚ್ಚಿಡಿದು ಒಂದು ಅಂಡ್ರೋಲ್ ಟೈಪ್ ಅಲ್ಲಿ ಎಂಟ್ರಿ ಕೊಡಬೇಕು ಅನ್ನೋದು ನಮ್ಮ ತಂದೆ ಆಸೆ ಆಗಿತ್ತು. ನಾನು ಅದೇ ತರ ಬರ್ತೀನಿ ಅಂತ ಹೇಳಿ ಏನಾದ್ರೂ ಆ ತರ ಅವಕಾಶಗಳು ನಾನು ಸಿಕ್ಕಿದೆ. ಒಂದು ಸ್ಕ್ರಿಪ್ಟ್ ಲಾಕ್ ಆಗಿದೆ, ಅದನ್ನ ಏನು ಅಂತ ರಿವೀಲ್ ಮಾಡಕ್ ಆಗಲ್ಲ. ಒಂದು ಸ್ಕ್ರಿಪ್ಟ್ ಲಾಕ್ ಆಗಿದೆ, ಅದ್ರ ಮೇಲೆ ವರ್ಕ್ ನಡೀತದೆ, ನಾ ಸ್ಕ್ರೀನ್ ಪ್ಲೇ ನಡೀತದೆ. ಅಂದ್ರೆ ವರ್ಲ್ಡ್ ಅಂದ್ರೆ ಅಂಡರ್ ವರ್ಲ್ಡ್ ಸಂಬಂಧ, ಅದೇ ನನಗೆ ಅದ್ರ ಬಗ್ಗೆ ಏನು ಗೊತ್ತಾ, ರಿವೀಲ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಅದು ಹೋಗ್ತಾ ಹೋಗ್ತಾ ಮುಂದಿಸ್ಕೊಳ್ಳೋದು ಎಲ್ಲ ರಿವೀಲ್ ಮಾಡ್ತೀನಿ 100%. ಅದು ಮುಚ್ಚು ಮರೆ ಅಂತೂ ಮಾಡಲ್ಲ, ಏನೇ ಮಾಡಿದ್ರು ಸೌಂಡ್ ಮಾಡ್ಕೊಂಡೆ ಮಾಡೋದು, ಬುಲೆಟ್ ಸೈಲೆಂಟ್ ಆಗಿ ಗೊತ್ತೂ ಮಾಡಲ್ಲ. ಯಾಕಂದ್ರೆ
ಸಣ್ಣ ಸೋಷಿಯಲ್ ಮೀಡಿಯಾ ನೋಡಿ ನನ್ನ ಇಷ್ಟ ಜನ ಉರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿದ್ದೆ ಕೆಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ಬೇಕು ನಾನು. ಇವತ್ತು ನಿಮ್ದು ಯಾವ್ದಾರು ಒಂದ್ಸಲ ಈಗ ನನಗೆ ಏನಪ್ಪಾ ಅನ್ಬೋದು ಅಂದ್ರೆ ಈಗ ನಾವ್ ಏನ್ ಸಂದರ್ಭ ಬರ್ತಿದೀವಿ ಅದು ಬೇಕಾದ ಕಟ್ ಮಾಡಿರ್ಬೇಕು ಟ್ರೋಲ್ ಮಾಡ ಅಂತವ್ರು ಇರ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಅವ್ರಿಗೆ ನನ್ನ ಮೇಲೆ ಇರೋ ದ್ವೇಷ ಅಲ್ಲ, ನನ್ ಮೇಲೆ ಇರೋ ಪ್ರೀತಿ ಅವ್ರಿಗೆ ಇನ್ನ ಬೆಳೆಸ್ಬೇಕು ಅನ್ನೋದು ಪಾಪ ನನ್ನ ಇನ್ನೊಂದು ರೆಸಿಡೆಂಟ್ ಮುಟ್ಟಿಸ್ಬೇಕು ಅನ್ನೋದು ಅಷ್ಟೇ. ಮಾಡ್ತಾ ಇದಾರೆ ಮಾಡ್ಲಿ, ಒಳ್ಳೇದಾಗಿದೆ.